ಸಸ್ಯ ಪರೋಪಜೀವಿ ನೆಮಟೋಡ್ ಅಂದರೆ ಏನು? ನೆಮಟೋಡ್ಗಳು ಗುಪ್ತ ಅಣುಜೀವಿಗಳು. ಅವು ಹುಳುವಿನ ಆಕಾರದಲ್ಲಿದ್ದು ಪಾರದರ್ಶಕ ಶರೀರವನ್ನು ಹೊಂದಿರುತ್ತದೆ. ಅವುಗಳು ಬಾಯಲ್ಲಿ ಸೂಜಿ ತರಹದ ನಾಲಿಗೆ ಸ್ಟೈಲೆಟ್ ಹೊಂದಿರುತ್ತವೆ. ಗಿಡದ ಬೇರುಗಳಲ್ಲಿ ರಂಧ್ರಗಳನ್ನು ಮಾಡಿ ಗಿಡದ ಪೋಷಕಾಂಶಗಳನ್ನು ಹೀರಿಕೊಂಡು ಸಸ್ಯಗಳನ್ನು ರೋಗಗ್ರಸ್ತವನ್ನಾಗಿ ಮಾಡುತ್ತವೆ. ನೆಮಟೋಡ್ಸ್ಗಳು ಅನೇಕ ಪ್ರಕಾರದ ಸಸ್ಯಗಳಲ್ಲಿ ಪರಾವಲಂಬಿಯಾಗಿ ಬದುಕಬಲ್ಲವು. ಅವುಗಳು ತರಕಾರಿ, ಹಣ್ಣುಗಳು, ಧಾನ್ಯಗಳು, ತೋಟದ ಸಸ್ಯಗಳು ಮತ್ತು ಹೂಗಳನ್ನು ನಾಶಪಡಿಸಿ ಸಾವಿರಾರು ಕೋಟಿ ರೂಪಾಯಿಗಳ ಹಾನಿಯನ್ನು ಮಾಡುತ್ತವೆ. ನೆಮಟೋಡ್ನ ರೋಗ ಲಕ್ಷಣಗಳು. ನೆಲದ ಮೇಲೆ ಕಾಣಿಸಿಕೊಳ್ಳುವ ಲಕ್ಷಣಗಳು: ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಗಿಡಗಳು ಸತ್ವಹೀನವಾಗುತ್ತವೆ, ಗಿಡಗಳು ಬಾಡಿ ಹೋಗುತ್ತವೆ ಹಾಗೂ ಕಡಿಮೆ ಗುಣಮಟ್ಟದ ಇಳುವರಿ ಕೊಡುತ್ತದೆ. ನೆಲದ ಕೆಳಗಿನ ಲಕ್ಷಣಗಳು: ಬೇರುಗಳಲ್ಲಿ ಗಂಟುಗಳು ಕಾಣಿಸಿಕೊಳ್ಳುತ್ತವೆ, ಅವು ಹೆಚ್ಚು ಹೆಚ್ಚಾಗಿ ಭಾಗವಾಗುತ್ತವೆ, ಘಾಸಿಗೊಳ್ಳುತ್ತವೆ. ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲಿಯೂ ಪರಿಣಾಮಕಾರಿ ನೆಮೆಟಿಸೈಡ್ ಲಭ್ಯವಿಲ್ಲ. ಮಾರಾಟಗಾರರು ಹಾಗೂ ತಜ್ಞರು ರಾಸಾಯನಿಕ, ಜೈವಿಕ ಅಂಶಗಳ ಬಳಕೆಯನ್ನು ಮತ್ತಿತರ ಯಾಂತ್ರಿಕ ಪ್ರಕ್ರಿಯೆಗಳನ್ನು ಶಿಫಾರಸು ಮಾಡುತ್ತಾರೆ, ಆದರೆ ಅವುಗಳು ನೆಮಟೋಡ್ಗಳ ನಿಯಂತ್ರಣದಲ್ಲಿ ತುಂಬಾ ಕಡಿಮೆ ಪರಿಣಾಮವನ್ನು ನೀಡುತ್ತವೆ. ಏಕೆಂದರೆ ಅವು ತುಂಬಾ ಸಾಮಾನ್ಯೀಕೃತ ಕ್ರಿಯೆಯನ್ನು ಹೊಂದಿರುತ್ತವೆ. ಅವುಗಳ ಮುಖ್ಯ ಗುರಿ ಕ್ರಿಮಿಕೀಟಗಳ ಹಾಗೂ ಶಿಲೀಂಧ್ರಗಳ ನಿವಾರಣೆಯಾಗಿದೆ ಮತ್ತು ನೆಮಟೋಡ್ಗಳ ಮೇಲೆ ಕಡಿಮೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ಅವು ನಿಜವಾದ ನೆಮಟಿಸೈಡ್ಗಳಲ್ಲ. ಹಾಗಾದರೆ ನಿಜವಾದ ನಿಯಂತ್ರಣ ಪರಿಹಾರವೇನು ಈ ಗುಪ್ತ ಶತ್ರುಗಳಿಗೆ, ಈ ಭಯಾನಕ ನೆಮಟೋಡ್ಗಳಿಗೆ? ಆದಮಾ, ವಿಶ್ವದ ಅಗ್ರಗಣ್ಯ ಕೃಷಿ ರಾಸಾಯನಿಕ ಸಂಸ್ಥೆ ಒಂದು ನವೀನ ರಾಸಾಯನಿಕವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಕೇವಲ ನೆಮಟೋಡ್ಗಳ ನಿಯಂತ್ರಣದಲ್ಲಿ ಪರಿಣಾಮಕಾರಿಯಾಗಿದೆ. ನಿಮಿಟ್ಸ್, ಒಂದು ನಿಜವಾದ ನೆಮಟಿಸೈಡ್. ನೆಮಟೋಡ್ಗಳಿಗೆ ಶಕ್ತಿಶಾಲಿಯಾದ ಉತ್ತರ. ಇದು ಹೊಸ ತರಹದ ರಾಸಾಯನಿಕ ವರ್ಗಕ್ಕೆ ಸೇರಿದ್ದು ಹೊಸ ಕಾರ್ಯವಿಧಾನವನ್ನು ಹೊಂದಿದೆ. ಇದು ಹಲವಾರು ನೆಮಟೋಡ್ ಜಾತಿಗಳ ಮೇಲೆ ಪರಿಣಾಮಕಾರಿಯಾಗಿದೆ. ಇದು ತೀವ್ರ ಹಾಗೂ ಬದಲಾಯಿಸಲಾಗದ ಹಾನಿಗಳನ್ನು ನೆಮಟೋಡ್ಗಳ ಮೇಲೆ ಉಂಟು ಮಾಡುವುದಲ್ಲದೆ ಅವುಗಳ ನಾಶವನ್ನು ಮಾಡುತ್ತದೆ. ಇದರ ಬಳಕೆ ತುಂಬಾ ಸುಲಭ. ಪರಿಸರಕ್ಕೆ ನಷ್ಟ ಉಂಟು ಮಾಡದೆ ಮಣ್ಣಿನಲ್ಲಿರುವ ಉಪಕಾರಿ ಜೀವಿಗಳಿಗೆ ಸುರಕ್ಷಿತವಾಗಿದೆ. ಸರ್ವಾಂಗೀಣ ಹಾಗೂ ಸಂಪೂರ್ಣ ಸುರಕ್ಷತೆ ನೆಮಟೋಡ್ಗಳಿಂದ. ನಿಮಿಟ್ಸ್ನ ಕಾರ್ಯಕ್ಷಮತೆಯನ್ನು ಬಿಂಬಿಸುವ ನಿಜವಾದ ಛಾಯಾಚಿತ್ರಗಳು. ಬೇರೆ ರಾಸಾಯನಿಕ ಬಳಕೆಯ ನಂತರ ಕಾಣಿಸಿಕೊಳ್ಳುವ ಗಂಟುಗಳು ಹಾಗೂ ನಿಮಿಟ್ಸ್ನಿಂದ ಸುರಕ್ಷತೆಗೊಂಡ ಬೇರುಗಳಲ್ಲಿ ಗಂಟುಗಳು ಕಾಣಿಸಿಕೊಳ್ಳುವುದಿಲ್ಲ. ನಿಮಿಟ್ಸ್ ಹರಳುಗಳ ರೂಪದಲ್ಲಿ ದೊರೆಯುತ್ತದೆ. ನಿಮಿಟ್ಸ್ ಅನ್ನು ಉಪಯೋಗಿಸಿ.